आरआर नगर क्षेत्र उपचुनाव कावु जोर आता दिन कड़े दिन इन बीजेपी अभ्यर्थी मुनिरत्न प्रचार तीव्रगर इवत ज्ञान भारती वार्ड रोड शो कैगे प्रचार मोदी मल्लतल्लिया रामांजनीय देवस्थान पूजेन सलू कन्नड सिनिमा नट नटियर मुनिरत्न पर प्रचार जोड़ेत्तु एंब पदवन्ने हेळबेडि जोड़ेत्तु आ कडेगोंदु ई कडेगोंदु दारी तप्पिटिदे एष्टो जन उळ्मे माडोदने बिट्टुबिट्टिदारे ಇಗಂತ ಮುನಿರತ್ನ ಅವರು ಪರೋಕ್ಷವಾಗಿ ಡಿಕೆಶಿ ಮತ್ತು ಎಚ್ಡಿಕೆ ಗೆ ಟಾಂಗ್ ಕೊಟ್ಟಿದ್ದಾರೆ ಉಪಚುನಾವಣೆ ನಡೆಯುತ್ತೆ ಇವತ್ತಿನ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಕಂದಾಯ ಮಂತ್ರಿಗಳಾದ ಅಶೋಕ್ ಕುಮಾರ್ ಅವರ ಜೊತೆ ಇಲ್ಲಿದ್ದಾರೆ ನಮ್ಮ ಸ್ನೇಹಿತರು ಅವೆಲ್ಲ ಒಟ್ಟಿಗೆ ಹೋಗಿ ನಾನು ಮುನಿರತ್ನ ಅವರು ನಾರಾಯಣ ನೆನ್ನೆಯಿಂದನೇ ಪ್ರಚಾರಕ್ಕೆ ಇಲ್ಲಿ ಬರ್ತಾ ಇದ್ದೀನಿ ಈ ಭಾಗದಲ್ಲಿ ಇರತಕ್ಕಂತ ನಮ್ಮ ಬಿಜೆಪಿ ಕಾರ್ಯಕರ್ತರು ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಈಗ ನಮ್ಮ ಜೊತೆಯಲ್ಲಿ ಬಂದು ಸೇರ್ಪಡೆ ಆಗಿರತಕ್ಕಂತವರು ಎಲ್ಲ ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರಿ ಮುನಿರತ್ನ ಒಬ್ಬನೇ ಚುನಾವಣೆ ಮಾಡಕಾಗಲ್ಲ ಎಲ್ಲ ನಮ್ಮ ಕಾರ್ಯಕರ್ತರ ಪಡೆ ಇದ್ದರೆ ಮಾತ್ರ ಮುನಿರತ್ನ ಆಗ್ತಾನೆ ಹೊರತು ಮುನಿರತ್ನ ಒಬ್ಬನೇ ಏನು ಅಲ್ಲ ಎಲ್ಲರೂ ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರು ನಿಜವಾಗ್ಲೂ ನಾನು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿ ಅನಿಸ್ತಾ ಇದೆ ಕರೆ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಜ್ಞಾನ ಭಾರತಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವಾರ್ಡ್ ಅಧ್ಯಕ್ಷರಾದಂತ ನಮ್ಮ ಗೌಡರು ಇದ್ದಾರೆ ಕುಮಾರ್ ಅವರು ಇದ್ದಾರೆ ಮಂಜು ಅವರು ಇದ್ದಾರೆ ಎಲ್ಲರೂ ಸಹ ಇಲ್ಲೇ ಇದ್ದಾರೆ ಆಮೇಲೆ ರಾಮಚಂದ್ರ ಅವರು ಇದ್ದಾರೆ ಎಲ್ಲ ಒಂದ ಕಡೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೇ ನೀನು ಒಂದು 3-4 ದಿನ ಇದೆ ಚುನಾವಣೆ ಎಲ್ಲ ಮತದಾರ ದೇವರುಗಳಲ್ಲಿ ನಾನು ಕೇಳ್ಕೊಳ್ತೀನಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಂದು ನೀವು ಮತ ಚಲಾಯಿಸಿ ಇವತ್ತು ಮತ ಚಲಾಯಿಸೋದು ನಿಮ್ಮ ಹಕ್ಕು ಇವತ್ತು ನೀವು ಚಲಾಯಿಸುವಂತ ಒಂದು ಮತ ಇವತ್ತು ಸರ್ಕಾರ ಇದೆ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ ಈ ನಿಮ್ಮ ಮುನಿರತ್ನ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ನಿಮ್ಮಲ್ಲೂ ಇದೆ ದಯವಿಟ್ಟು ನಿಮ್ಮ ಮನೆಗಳಿಂದ ಹೊರಗಡೆ ಬಂದು ಮತ ಚಲಾಯಿಸಿ ಶಾಂತಿಯುತ ಮತದಾನಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗೃಹಮಂತ್ರಿಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ ಬಹಳ ನೆಮ್ಮದಿಯಾಗಿ ಮತ ಚಲಾಯಿಸೋದಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಬಂದು ಮತ ಚಲಾಯಿಸಿ ಅಂತ ನಾನು ಬೇಡ್ಕೊಳ್ತೇನೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಒಂದು ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯಾಗಿರತಕ್ಕಂಥ ಖುಷ್ಬೂರವರು ಅವರು ನಾಳೆ ಬರ್ತಾ ಇದ್ದಾರೆ ಅದೇ ರೀತಿ ನೀವೇನು ಹೇಳ್ತಾ ಇದ್ದೀರಾ ಕೆಲವು ನಮ್ಮ ನಾಯಕ ನಟರು ನಮ್ಮ ಚಿತ್ರರಂಗದ ನಾಯಕ ನಟರು ಅವರದು ಸಹ ಮಾತಾಡ್ತಾ ಇದ್ದೇನೆ ಖಂಡಿತ ಬರ್ತಾರೆ ಸೆಟಪ್ ಬಾಕ್ಸ್ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇರತಕ್ಕಂತ ಒಂದು ಕೆಲಸ ಅವರು ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಅದೇ ರೀತಿ ಮಾಡ್ತಾರೆ ನಂದು ಒಂದು ವ್ಯಾಪಾರ ಅದು ಅದು ಕಾನೂನು ವಿರುದ್ಧವಾಗಿರತಕ್ಕಂತ ಒಂದು ಕೆಲಸ ಅಲ್ಲ ಒಂದು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಅದರ ಕಾನೂನು ಅಡಿಯಲ್ಲಿ ನನಗೆ ಒಂದು ಮಾನ್ಯತೆ ಕೊಟ್ಟಿದೆ ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ